ವಿದ್ವತ್ ಅನ್ನೋ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜೈಲಿಗೆ ಹೋಗಿ ಬಂದ ಕಾಂಗ್ರೆಸ್ ಶಾಸಕ ಎನ್ ಎ ಹ್ಯಾರಿಸ್ ಮಗನಿಗೆ ಕಂಬಿ ಹಿಂದಿನ ಜೀವನ ಪಾಠವನ್ನು ಕಲಿಸಿದ್ಯಾ? ಬೆಂಗಳೂರಿನ ಶಾಂತಿನಗರದಲ್ಲಿ ನಲ್ಪಾಡ ಆಡಿದ ಮಾತು ನೋಡಿದರೆ ಹೌದು, ರಾತ್ರಿ 9 ಗಂಟೆ ನಂತರ ಮನೆ ಬಿಟ್ಟು ಆಚೆ ಬರಲ್ಲ, ನನ್ನನ್ನು ಎಲ್ಲಿಗೂ ಕರಿಬೇಡಿ ಅಂತ ನನ್ನ ಸ್ನೇಹಿತರಿಗೂ ಕೂಡ ಹೇಳಿದ್ದೇನೆ. ಸ್ನೇಹಿತರನ್ನು ಭೇಟಿ ಆಗಬೇಕಾದರೆ ಬೆಳಗ್ಗೆಯೇ ಭೇಟಿ ಆಗ್ತೀನಿ. ಕಷ್ಟ ಅಂದರೆ ಏನು ಅನ್ನೋದು ಗೊತ್ತಿದೆ. 4 ತಿಂಗಳು ಕಷ್ಟಪಟ್ಟಿದ್ದು ನಾನಿನ್ನೂ ಮರೆಯೋಕ್ಕಾಗ್ತಿಲ್ಲ. ನೀರಿನ ಬೆಲೆ ಏನು ಅಂತ ಗೊತ್ತಾಗಿದೆ. ಮನೆಯಲ್ಲಿದ್ದಾಗ ನೀರನ್ನು ಹೇಗೆಗೂ ಬಳಸ್ತಾ ಇದ್ದೆ, ಆದರೆ ಜೈಲಿನಲ್ಲಿದ್ದಾಗ ನೀರಿನ ಬೆಲೆ ಗೊತ್ತಾಯಿತು. ನಾನು ಇನ್ಮೇಲೆ ಒಳ್ಳೆಯ ಮಗ ಮೊಮ್ಮಗನಾಗಿರ್ತೇನೆ ಅಂತ ಶಾಂತಿನಗರದಲ್ಲಿ ನಡೆದಂಥ ಸಾರ್ವಜನಿಕ ಸಮಾರಂಭದಲ್ಲಿ ನಲ್ಪಾಡ್ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ. ಇದು ನಾನು ಹೇಳ್ಬಾರ್ದು, ಎಲ್ಲಕ್ಕಿಂತ ಜಾಸ್ತಿ ನೀವು ಹೇಳಿದ್ರೆ ನನ್ನ ತಂದೆಗಿಂತ ಜಾಸ್ತಿ ನನ್ನನ್ನೇ ಪ್ರೀತಿ ಅಂದರೂ ಕಮ್ಮಿನೇ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅವರಿಗೆ. ನಾನೊಬ್ಬ ಮೊಮ್ಮಗನಾಗಿ ಒಬ್ಬ ಮಗನಾಗಿ ಇಲ್ಲಿ ತನಕ ಫೇಲ್ ಆಗಿದ್ದೀನಿ. ಇನ್ನು ಮುಂದೆ ಒಳ್ಳೆ ಒಂದು ಮಗನಾಗಿ ಒಳ್ಳೆ ಒಬ್ಬ ಮೊಮ್ಮಗನಾಗಿ ಇರ್ತೀನಿ ಅಂತ ಭರವಸೆಯನ್ನ ಕೊಡ್ತೀನಿ. ಈ 4 ತಿಂಗಳಲ್ಲಿ ಕಷ್ಟ ಎನ್ನದು ಏನು, ಚೆನ್ನಾಗಿರುವಾಗ ಹೆಂಗಿರುತ್ತೆ, ನೀರಿಲ್ಲದೆ ಇದ್ರೆ ಏನು, ಜನ ನಮ್ಮ ಹತ್ರ ನೀರಿಲ್ಲ ಅಂತ ಹೇಳುವಾಗ ನನಗೆ ಕಷ್ಟ ಯಾವತ್ತೂ ತಿಳಿದಿರಲಿಲ್ಲ. ಯಾವತ್ತು ಏನಪ್ಪ ನೀರಿಲ್ಲ ಅಂತ ನೆನೆಸ್ಕೊಳ್ತಾ ಇದ್ದೆ. ನನ್ನ ಮನೇಲಿ ಯಾವಾಗ ಟ್ಯಾಪ್ ಆನ್ ಮಾಡಿದ್ರು ನೀರು ಬರ್ತಾ ಇತ್ತು. ಈ 4 ತಿಂಗಳಲ್ಲಿ ಅಲ್ಲಿ ಹೋದಾಗ ನೀರನ್ನು ಆನ್ ಮಾಡಿದಾಗ ರಾತ್ರಿ ನೀರಿಲ್ಲದೆ ಇರುವಾಗ ಟಾಯ್ಲೆಟ್ ಅಲ್ಲಿ ಇರುವಾಗ ಕಷ್ಟ ಏನು ಅಂತ ಅರ್ಥ ಆಯ್ತು. ಆವತ್ತು ನನ್ನ ಮನಸ್ಸಲ್ಲಿ ನಾನು ನೆನೆಸ್ಕೊಂಡೆ, ಏನೇ ಆಗಲಿ ನನ್ನ ಕೈಯಲ್ಲಿ ಆಗಷ್ಟು ನಾನು ಯಾವತ್ತೂ ಸಹಾಯ ಮಾಡ್ತೀನಿ, ಜನರ ಜೊತೆ ಇರ್ತೀನಿ, ಏನೇ ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೋ ಅದನ್ನು ಮಾಡ್ತೀನಿ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಭಾವುಕರಾಗಿ ನನ್ನ ಮೆಂಟಲಿ ನನಗೆ ಎಲ್ಲದಕ್ಕೂ ಒಂದು ಸಪೋರ್ಟ್ ಆಗಿ ನಿಂತವ್ರು ನನ್ನ ತಾತ. ಅವ್ರಿಗೆ ಬರ್ತ್ಡೇಗೆ ಎಲ್ಲರೂ ಗಿಫ್ಟ್ ಕೊಡ್ತಾರೆ, ಅವ್ರವ್ರಿಗೆ ನಾನೊಂದು ಬರ್ತ್ಡೇ ಗಿಫ್ಟ್ ಕೇಳ್ತೀನಿ. ಇನ್ನು ಬರೋ ವರ್ಷ ನಿಮ್ಮ ಬರ್ತ್ಡೇ ಆಗೋಷ್ಟರಲ್ಲಿ ಇನ್ನೂ ಒಳ್ಳೆ ಮೊಮ್ಮಗನಾಗಿದ್ದೀನಿ ಅಂತ ನಿಮಗೆ ಇದ್ದು ತೋರಿಸಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಈ ಮಾತು ಹೇಳ್ತೀನಿ, ಒಂದು 9 ಗಂಟೆ ಮೇಲೆ ಎಲ್ಲೂ ಹೋಗ್ಬಾರ್ದು ಅಂತ ನಾನು.